ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತವನ್ನು ಆಡಿದ ತಾರೆ ಎಂದರೆ ಅವರೇ ಡಿಸ್ಕೋ ಶಾಂತಿ ಇವರು ಅಧಿಕವಾಗಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದರಿಂದ ಇವರಿಗೆ ಈ ಹೆಸರು ಬಂತು ಒಂದು ಕಾಲದಲ್ಲಿ ಇವರಿಗಿದ್ದಂತಹ ಬೇಡಿಕೆಯನ್ನ ನಾವು ಊಹಿಸಲು ಸಾಧ್ಯವಿಲ್ಲ ಯಾವ ನಟ ನಟಿಯರಿಗೂ ಕೂಡ ಇಷ್ಟು ಬೇಡಿಕೆ ಇರಲಿಲ್ಲ ಹಾಗಾದ್ರೆ ಅಂತಹ ಅದ್ಭುತ ನಟಿ ಚಿತ್ರರಂಗದಿಂದ ದೂರ ಹೋಗಿದ್ದೇಕೆ ಅವರು ಈಗ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಡಿಸ್ಕೋ ಶಾಂತಿಯವರ ಡ್ಯಾನ್ಸ್ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಡಿಸ್ಕೋ ಶಾಂತಿಯವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತಾರರಂದು ಇವರ ತಂದೆ ಸಿಯಲ್ ಆನಂದ್ ಅಂತ ಇನ್ನು ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಮೊದಲಿಗೆ ಹೊಟ್ಟೆಪಾಡಿಗಾಗಿ ಚಿತ್ರರಂಗಕ್ಕೆ ಬಂದ ಇವರು ನಟಿಯಾಗಿ ಎರಡು ಚಿತ್ರಗಳಲ್ಲಿ ನಟಿಸಿದ್ರು ಆದರೆ ಈ ಚಿತ್ರಗಳು ಅವರಿಗೆ ಅಷ್ಟು ಅದೃಷ್ಟವನ್ನು ತಂದುಕೊಳ್ಳಲಿಲ್ಲ ನಂತರ ವಿಧಿಯಿಲ್ಲದೆ ಬಂದ ಐಟಮ್ ಡ್ಯಾನ್ಸ್ ಪಾತ್ರವನ್ನು ಮಾಡಬೇಕಾಯಿತು ನಂತರ ಪ್ರತಿಭೆಯ ಫಲ ಎಂಬಂತೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಬಹು ಬೇಡಿಕೆಯ ನಟಿಯಾಗಿ ಮಿಂಚುತ್ತಾರೆ ಇವರು ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಿಂದಿಯಲ್ಲಿ ಹಲವು ಚಿತ್ರಗಳಲ್ಲಿ ಕುಣಿದುಕು ಪಡಿಸಿ ಜನರ ಚಪ್ಪಾಳಿಯನ್ನು ಅಗ್ಗಿಟ್ಟಿಸಿಕೊಂಡಿದ್ದರು ಅಂಬರೀಷ್ ಅವರ ನೂರಕ್ಕೂ ಹೆಚ್ಚು ಅಧಿಕ ಚಿತ್ರಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಇವರದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶ್ರೀಹರಿ ಎಂಬ ತೆಲುಗು ನಟನೊಂದಿಗೆ ಕುಟುಂಬದ ಒಪ್ಪಿಗೆಯ ಮೇರೆಗೆ ಒಂದು ಜ್ಯೋತಿಷ್ಯ ದೋಷದ ಕಾರಣ ಯಾರಿಗೂ ಗೊತ್ತಾಗದಂತೆ ಪ್ರೇಮ ವಿವಾಹವಾಗ್ತಾರೆ ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ಎರಡು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾರೆ ಹೆಣ್ಣು ಮಗುವಿನ ಹೆಸರು ಅಕ್ಷರ ಆದರೆ ಆ ಹೆಣ್ಣು ಮಗು ಹೆಚ್ಚು ದಿನಗಳ ಕಾಲ ಬದುಕಲಿಲ್ಲ ಮಗಳ ನೆನಪಿಗೆ ಅಕ್ಷರ ಫೌಂಡೇಶನ್ ಶುರು ಮಾಡ್ತಾರೆ ಇದರ ಮೂಲಕ ಮೂಲಕ ಅನೇಕ ಹಳ್ಳಿಗಳಿಗೆ ನೀರು ಹಾಗೂ ಅನೇಕ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುತ್ತಾರೆ ಮತ್ತು ಈ ದಂಪತಿಗಳು ನಾಲ್ಕು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆರೋಗ್ಯ ಸಮಸ್ಯೆಯಿಂದ ಶ್ರೀಹರಿಯವರು ಇಹ ಲೋಕವನ್ನು ತ್ಯಜಿಸ್ತಾರೆ ಶ್ರೀಹರಿಯನ್ನು ಕಳೆದುಕೊಂಡ ದುಃಖದಿಂದ ಹೊರಬರಲಾಗದೆ ಒಂಟಿ ಜೀವನ ನಡೆಸ್ತಾ ಇದ್ದಾರೆ ಸದಾ ಮನೆಯಲ್ಲೇ ಕಾಲ ಕಳೆಯುವ ಶಾಂತಿಯವರು ಮಕ್ಕಳ ಜೊತೆ ಸುಖ ಜೀವನ ನಡೆಸಲಿ ಎಂದು ನಾವು ನೀವು ಆಶಿಸೋಣ ಡಿಸ್ಕೋ ಶಾಂತಿಯವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು